ನಳಿನ್ ಕುಮಾರ್ ಕಟೀಲ್ ಅವರ ಗುಪ್ತ ಮನಸ್ಸಿನಲ್ಲಿ ಒಂದು ಸುಪ್ತ ಆಸೆ ಇದೆ, ಒಂದು MLC ಆಗಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ಇಲ್ಲ ಮುಂದಿನ ಬಾರಿ ಲೋಕಸಭೆಯಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಆಗಬೇಕು ಅಂತ. ಇದು ಸತ್ಯನಾ ಸರ್? ಖಂಡಿತವಾಗಿ ಏನು ನೋಡಿ, ನಾನು ಒಬ್ಬ ಕಾರ್ಯಕರ್ತನಾಗಿ ಬಂದವ, ಯಾವುದೇ ಆಸೆ, ನಾನು ಒಂದು MP ಆಗ್ತೇನೆ ಅಂತ ಹೇಳುವಂಥ ಆಸೆಗಳಿರಲಿಲ್ಲ, ನಾನೊಬ್ಬ MLA ಆಗಬೇಕು ಅನ್ನತಕ್ಕಂಥ ಆಸೆ ಇರಲಿಲ್ಲ. ನಾನು ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ಒಬ್ಬ ಸ್ವಯಂಸೇವಕನಾಗಿ ಈ ದೇಶದ ಕಾರ್ಯ ಮಾಡಬೇಕು, ಈ ಧರ್ಮದ ಕಾರ್ಯ ಮಾಡಬೇಕು ಅಂತ ಬಂದವ. ಸಂಘದ ಹಿರಿಯರ ನಮ್ಮ ಪಾರ್ಟಿಯ ಹಿರಿಯರ ಅಪೇಕ್ಷೆಯಂತೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದೆ. ಆ ಕಾಲಘಟ್ಟದಲ್ಲಿ ಅವರ ಅಪೇಕ್ಷೆಯಂತೆ ನಾನು ಸ್ಪರ್ಧೆ ಮಾಡಿದೆ, ನನ್ನ ಅಪೇಕ್ಷೆ ಅಲ್ಲ ಅದು. ಇವತ್ತು ರಾಜ್ಯಾಧ್ಯಕ್ಷನಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ನಿರ್ವಹಣೆ ಮಾಡುವಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ. ನಮ್ಮ ಅವಧಿ ಮುಗಿದ ಮೇಲೆ ನಮಗೇನು ಕೆಲಸ ಇದೆ ಅದನ್ನು ಮಾಡ್ತೀವಿ. ಯಾವುದೇ ಆಸೆಗಳು, ಯಾವುದೇ ಆಸೆ, ಮುಂದಿನ ದಿನಗಳಲ್ಲಿ ಚುನಾವಣೆ ನಿಲ್ಲುವ ಆಸೆಯೂ ನಮಗಿಲ್ಲ. ಪಾರ್ಟಿ ಏನು ಹೇಳ್ತಾ, ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತ, ಪಾರ್ಟಿ ಹೇಳಿದ್ದನ್ನು ಮನಸ ಕಾಯ ವಾಚ ನಡೆಸುವ ಜವಾಬ್ದಾರಿ ಮಾತ್ರ ನನ್ನದು, ಯಾವುದೇ ಆಸೆಗಳಿಲ್ಲ. ಸರ್, ಈ ರಾಹುಲ್ ಗಾಂಧಿ ಮೇಲೆ ನೀವು ಒಂಥರ ದ್ವೇಷ ರಾಜಕಾರಣ ಮಾಡ್ತಾ ಇದ್ದೀರಿ ಅನ್ಸಲ್ವಾ ಸರ್? ಒಂದು ಪ್ರಕರಣದಲ್ಲಿ 2 ವರ್ಷ ಶಿಕ್ಷೆ ಕೊಟ್ಟು ಅವನು ಮನೆಯೂ ಖಾಲಿ ಮಾಡಿಸಿದ್ರಿ, ಅನರ್ಹನೂ ಮಾಡಿಸಿದ್ರಿ. ನೋಡ್ರಿ, ಶಿಕ್ಷೆ ಕೊಟ್ಟದ್ದು ಯಾರು? ನ್ಯಾಯಾಲಯ. BJP ಕೊಟ್ಟದ್ದಲ್ಲ, ಸರ್ಕಾರ ಕೊಟ್ಟದ್ದಲ್ಲ, ನ್ಯಾಯಾಲಯದ ತೀರ್ಪು. ಅಥವಾ ಮೋದಿಯವ್ರು ಕೇಸ್ ಹಾಕಿದ್ದಲ್ಲ, ಆ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಸಮುದಾಯದವರು ಹಾಕಿದ ಕೇಸ್. ಅದು ಎರಡನೇದು ಹಾಕಿದ್ದು 2019ರಲ್ಲಿ, ಇವತ್ತು ಹಾಕಿದ್ದಲ್ಲ. ನ್ಯಾಯಾಲಯ ತೀರ್ಪು ಕೊಟ್ಟಿದೆ, ತೀರ್ಪು ಕೊಟ್ಟಮೇಲೆ ಆದೇಶದ ಪ್ರಕಾರ ಲೋಕಸಭೆ ಏನು ತೀರ್ಮಾನ ತಗೋಬೇಕು ಅಲ್ಲಿ ಸೆಕ್ರೆಟರಿ ತಗೊಂಡಿದ್ದಾರೆ. ದ್ವೇಷದ ರಾಜಕಾರಣ ಎಲ್ಲಿ ಬಂದಿದೆ? ಮೋದಿ ಕಾಯರ್ ಹೇ ಅಂತ ಅವ್ರ ಸಿಸ್ಟರ್ ಹೇಳಿಕೆ ಕೊಟ್ಟಿದ್ದಾರೆ ಪ್ರಿಯಾಂಕಾ ಗಾಂಧಿಯವರು. ನೋಡಿ, ಮೋದಿಯವರ ಬಗ್ಗೆ ಅತಿ ಕೆಟ್ಟದಾಗಿ ಮಾತನಾಡಿದ್ರಲ್ಲಿ ಸೋನಿಯಾ ಗಾಂಧಿ ಇದ್ದಾರೆ. ಅವರೊಂದು ಏನು ಹೇಳಿದ್ರು ಗೊತ್ತಾ, ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಏನೆಲ್ಲ ಕೆಟ್ಟದ್ದು ಮಾಡಬೇಕೋ ಅದೆಲ್ಲವನ್ನೂ ಮಾಡಿದ್ದಾರೆ. ಅವರನ್ನು ಹೇಗೆ ಎನ್ಕ್ವೈರ್ ಮಾಡಬೇಕೋ CBIಯಲ್ಲಿ ತಂದು 9 ಗಂಟೆಗಳ ಕಾಲ ಅದು ಮಾಡಿದ್ದಾರೆ. ಅಮಿತ್ ಶಾ ಅವರಿಗೆ ಎಷ್ಟು ಶಿಕ್ಷೆ ಕೊಡಬೇಕು ಅದೆಲ್ಲವನ್ನು ಮಾಡಿದ್ದಾರೆ. ದ್ವೇಷದ ರಾಜಕಾರಣ ಅವರು ಮಾಡಿದ್ದು, ನಾವೆಲ್ಲಿ ಮಾಡಿದ್ವಿ? ನಾವು ನ್ಯಾಯಾಲಯ ಕೊಟ್ಟಿರೋ ತೀರ್ಪನ್ನು ಅನುಷ್ಠಾನ ತಂದಿದ್ವಿ. ಸರ್, ನನ್ನ ಕೊನೆಯ ಪ್ರಶ್ನೆ, ಕರ್ನಾಟಕದಲ್ಲಿ BJP ಯಾಕೆ ಬರುತ್ತೆ ಮತ್ತೆ? ನೋಡಿ, ಇವತ್ತು ಜನರ ಮಾನಸದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ವಿಶ್ವಾಸ ಇದೆ, ಭರವಸೆ ಇದೆ. ಈ ರಾಜ್ಯಕ್ಕೆ ಕಲ್ಯಾಣ ಕರ್ನಾಟಕ ಮಾಡ್ತಕ್ಕಂಥ, ಕಲ್ಯಾಣ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮೋದಿ ಮತ್ತು ಬೊಮ್ಮಾಯಿಂದ ಆಗುತ್ತೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಹಾಗಾಗಿ BJPಯ ಭರವಸೆ, ಆ ಭರವಸೆ ಆಧಾರದಲ್ಲಿ ಜನ ನಮಗೆ ಆಶೀರ್ವಾದ ಮಾಡ್ತಾರೆ. ಬಹುಮತದ ಸರ್ಕಾರ ನಮ್ಮದೇ ಬರುತ್ತೆ, ಮತ್ತೆ ಸರ್ಕಾರ ನಾವೇ ರಚನೆ ಮಾಡ್ತೇವೆ, ಯಾವುದೇ ಸಂಶಯಗಳು ಬೇಡ, ಮತ್ತೆ ಮುಂದಿನ ಸರ್ಕಾರ ಭಾರತೀಯ ಜನತಾ ಪಾರ್ಟಿ. ಸಪೋಸ್ ಬಂದಿಲ್ಲ ಅಂದರೆ JDS ಜೊತೆಗೆ ಅಥವಾ ವಾಪಸ್ ಆಪರೇಷನ್ ಕಮಲಾನ? ನೋಡಿ, ಬಂದಿಲ್ಲ ಅನ್ನುವಂಥ ಕನಸೇ ಕಾಣಬೇಡಿ, ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೆ 2023ರ ಮತ್ತಿನ ಸರ್ಕಾರ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ.